ಆಗ ಲ್ಯಾಂಡ್ಲೈನ್ ಫೋನ್ಗಳ ಕಾಲ. ಎಲ್ಲೋ ಕೆಲವು ಮನೆಗಳಲ್ಲಿ ಫೋನ್ ಇರ್ತಾ ಇತ್ತು, ಹಾಗೆ ನಮ್ಮ ಮನೆಯಲ್ಲೂ ಇತ್ತು. ಅಕ್ಕಪಕ್ಕದವರ ಮನೆಯವರು ಅವರ ಸ್ನೇಹಿತರಿಗೆ ಸಂಬಂಧಿಕರುಗಳಿಗೆ ನಮ್ಮ ಮನೆಯ ನಂಬರ್ ಕೊಡ್ತಾ ಇದ್ರು. ಫೋನ್ ಮಾಡಿ ಅವರನ್ನು ಕರೀರಿ, ಇವರನ್ನು ಕರೀರಿ, 5 ನಿಮಿಷ ಬಿಟ್ಟು ಕರೆ ಮಾಡ್ತೀವಿ ಅಂತ ಇದ್ರು. ನಮ್ಮ ಮನೆಯವರೆಲ್ಲರೂ ಸಹೃದಯದವರು. ಯಾರು ಎಷ್ಟೇ ಸಮಯದಲ್ಲಿ ಕರೆ ಮಾಡಿದ್ರು ಬೇಜಾರಿಲ್ಲದೆ ಅವರನ್ನು ಕರಿತಾ ಇದ್ವಿ. ನಮ್ಮ ಮನೆಯ 4 ಮನೆ ಬಿಟ್ಟು ನನ್ನ ಗೆಳತಿಯ ಮನೆ ಇತ್ತು. ಅವರು ತಮ್ಮ ಸಂಬಂಧಿಕರಿಗೆ ನಮ್ಮ ಮನೆಯ ಫೋನ್ ನಂಬರ್ ಕೊಟ್ಟಿದ್ರು. ಜೊತೆಗೆ ಅವರು ನಮ್ಮ ಬಳಗದವರೇ. ನಾನು ನನ್ನ ಗೆಳತಿ ಕಾಲೇಜಿಗೆ ಒಟ್ಟಿಗೆ ಹೋಗಿ ಬರ್ತಾ ಇದ್ವಿ. ಹೀಗೆ ಒಂದು ದಿನ ನಾನು ದ್ವಿತೀಯ PUC ಫಲಿತಾಂಶಕ್ಕಾಗಿ ಕಾಯುತ್ತಿದ್ದೆ. ಆಗ ಆನ್ಲೈನ್ನಲ್ಲಿ ನೋಡುವ ಅವಕಾಶ ಇರಲಿಲ್ಲ. ನಾನೇ ಕಾಲೇಜಿಗೆ ಹೋಗಿ ಫಲಿತಾಂಶ ನೋಡಲು ಭಯ. ಹಾಗಾಗಿ ನನ್ನ ತಂದೆ ಹೋಗಿದ್ದರು. ಅದೇ ಟೆನ್ಷನ್ನಲ್ಲಿ ನಾನಿದ್ದೆ. ಆಗ ಒಂದು ಫೋನ್ ಕರೆ ಬಂತು, ಶ್ರೀರಾಮ್ ಕರೆಯಿರಿ ಎಂದು. ಆ ಹೆಸರಿನವರು ಯಾರೂ ಇರಲಿಲ್ಲ. ರಾಂಗ್ ನಂಬರ್ ಎಂದು ಕರೆಯನ್ನು ಸ್ಥಗಿತಗೊಳಿಸಿದೆ. ಮತ್ತೆ ಮತ್ತೆ ಕರೆ ಬರ್ತಾ ಇತ್ತು. ನನಗೂ ರಿಸಲ್ಟ್ ಟೆನ್ಷನ್. ಚೆನ್ನಾಗಿ ಒಂದೇ ಸಮ ಅವರಿಗೆ ಬೈತಾ ಇದ್ದೆ. ಆಮೇಲೆ ನನ್ನ ಗೆಳತಿಯ ಹೆಸರು ಹೇಳಿದರು. ತಕ್ಷಣ ಹೋ, ಮೊದಲೇ ಹೇಳಬಾರ್ದೆ ಎಂದು ಅವರ ಮನೆಗೆ ಕರೆಯಲು ಹೋದೆ. ನನ್ನ ಗೆಳತಿಯ ಅಣ್ಣನ ಹೆಸರು ಶ್ರೀರಾಮಂತೆ. ನನಗೆ ಗೊತ್ತಿರಲಿಲ್ಲ, ಏಕೆಂದರೆ ಅವರನ್ನು ಮನೆಯಲ್ಲಿ ಪ್ರಸಾದ್ ಎಂದು ಕರೀತಾ ಇದ್ದರು. ಅವರು ಹಾಸನದಲ್ಲಿ ಬೇಯಿ ಮಾಡ್ತಾ ಇದ್ರು. ಅವರನ್ನು ಕರೆಯಲು ಹೋದಾಗ ತಿಳಿಯಿತು ಅವರು ಜಾರಿ ಬಿದ್ದು ಕಾಲ್ ಫ್ರ್ಯಾಕ್ಚರ್ ಆಗಿ. ನನ್ನ ಗೆಳತಿ ಊರಿನಲ್ಲಿ ಇಲ್ಲದ ಕಾರಣ ನಾನು ಅವರ ಮನೆ ಕಡೆ ಹೋಗಿರಲಿಲ್ಲ. ಸರಿ, ಮನೆಗೆ ವಾಪಸ್ಸು ಬಂದೆ. ಮತ್ತೆ ಆತನದೇ ಕರೆ ಬಂತು. ಈ ಎಲ್ಲ ಸಂಗತಿಗಳನ್ನು ಆಗ ಅವರು, ನನ್ನ ಹೆಸರು ಶರತ್ ಅಂತ, ನಾನು ಶ್ರೀರಾಮ್ ಕಸಿನ್, ಆತ ಊರಿಗೆ ಬಂದಿದ್ದಾನೆಂದು ಕರೆ ಮಾಡಿದೆ, ನೋಡಲು ಬರುತ್ತೇನೆಂದು ತಿಳಿಸಿ ಎಂದು ಫೋನ್ ಇಟ್ಟರು. ಈ ಮಧ್ಯೆ ನನ್ನ ರಿಸಲ್ಟ್ 1st ಕ್ಲಾಸ್ ಬಂದಿತು. 2 ದಿನ ಕಳೆದಿರಬಹುದು. ನನ್ನ ಗೆಳತಿ ನಮ್ಮ ಮನೆಗೆ ಒಬ್ಬ ಹುಡುಗನ ಜೊತೆ ಬಂದಳು. ಇವಳಿ ಕಣು, ನಿನ್ನ ಜೊತೆ ಫೋನ್ನಲ್ಲಿ ಮಾತನಾಡಿದ್ದು ಎಂದು ಪರಿಚಯಿಸಿದಳು. ನಾನು ನಮಸ್ತೆ ಎಂದೆ. ನನಗೂ ಮುಜುಗರ, ಅವತ್ತು ಫೋನ್ನಲ್ಲಿ ಆತನೊಡನೆ ಜಗಳ ಮಾಡಿದ್ದೆ ಎಂದು. ಅವನು ನನ್ನೇ ನೋಡುತ್ತಿದ್ದ, ಆತನ ಕಣ್ಣು ಹೊಳೆಯುತ್ತಿತ್ತು. ಅವನನ್ನು ನೋಡ್ತಾ ಇದ್ರೆ ನೋಡುತ್ತಲಿರಬೇಕೆಂಬ ಸೌಂದರ್ಯ ತುಂಬ ಸ್ಪರದ್ರೂಪಿ. ನಾನೇ ಒಂದು ಕ್ಷಣ ಕಳೆದು ಹೋಗಿದ್ದೆ. ಈ ಮೊದಲು ಯಾರನ್ನು ನೋಡಿ ಈ ರೀತಿಯಾಗಿರಲಿಲ್ಲ. ಏನೋ ಹೇಳ್ತಾರಲ್ಲ, ಲವ್ ಈಸ್ 1st ಸೈಟ್ ಅಂತ, ಹಾಗೆ ಹಾಗೆ ಹೋಗಿತ್ತು. ಆತ, ಇಂದ್ರಿ ನೀವಿನ ಇಷ್ಟು ಫೋನಲ್ಲಿ ನಿಮ್ಮನ್ನು ನೋಡಿ ಖುಷಿಯಾಯಿತು ಕಣ್ರಿ ಅಂದ. ಹಾ ಎಂದೆ. ನಾನು ಎಲ್ಲೋ ಕಳೆದು ಹೋಗಿದ್ದೆ. ಸ್ವಲ್ಪ ಹೊತ್ತು ಮಾತನಾಡಿ ಹೊರಟು ಹೋದರು. ಆ ದಿನ ರಾತ್ರಿ ನಿದ್ದೆ ಇಲ್ಲ, ಕಣ್ಣು ಮುಚ್ಚಿದ್ರು. ಆತನ ಮುಖವೇ ಕಣ್ಮುಂದೆ ಬರ್ತಾ ಇತ್ತು. ಏನೋ ಒಂಥರ ತಳಮಳ ಮನಸ್ಸಲ್ಲಿ. ಪ್ರೀತಿಯ ವೀಕ್ಷಕರೇ, ಕಥೆ ಮುಂದುವರಿಯುತ್ತದೆ.